ಹೆಂಗೆ ಬಾಯ್ಸ್, ಅರುಣ್ ಫೈವ್ ಚೆನ್ನಾಗಿದ್ಯಾ? ಅರುಣ್ ಫೈವ್ ತೊಗೊಂಬಿಡೋಣ. ವಾವ್, ತೆಳ್ಳಂ ಪೈಪ್ ಹಾಕವ್ರೆ, ಪಟ ಪಟ ಹೊಡಿತೈತೆ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ದಿಸ್ ರವಿ, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಸೊ ಇವತ್ತು ಸಿಕ್ಸ್ ಗಿಯರ್ಸ್ ಹತ್ರನೇ ಇವತ್ತಿನ ಬ್ಲಾಗ್ ಸ್ಟಾರ್ಟು. ನನ್ನ ಜೊತೆ ಯಾರಿದ್ದಾರೆ? ಸಂಚಾರಿ ಸತೀಶ್. ಬ್ರೋ ಹಾಯ್ ಹೇಳ್ರಿ. ಸಂಚಾರಿ ಸತೀಶ್ ಮತ್ತು ನಾನು. ಇಂಟ್ರೋ ನೋಡ್ಕೊಂಡಿರ್ತೀರ, ಯಾರ್ಯಾರು ಹೋಗ್ತಿದ್ದೀವಿ, ಏನು ಕತೆ ಅಂತ. ನಮ್ಮ ಅಮ್ಮಗ್ ಬ್ರೋ ಬರ್ತಾ ಇದ್ದಾರೆ, ಇನ್ನೂ ಅವ್ರ ಜೊತೆ ಅವ್ರ ಫ್ರೆಂಡ್ ಒಬ್ಬರು ಬರ್ತಾ ಇದ್ದಾರೆ ಅಂತ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಅವರು ಇಲ್ಲಿ ಸ್ಟ್ರೀಮ್ ಮಾಲ್ ಹತ್ರ ಇದ್ದಾರೆ, ಹಿಂಗೆ ಹೋಗಿ ಮುಂದೆ ಯೂಟ ನೋಡ್ಕೊಂಡು ಬರಬೇಕು ಅವ್ರು ಇನ್ನೂ. ಸೊ ಅವರು ಬಂದ ಮೇಲೆ ಸಿಗ್ತೀನಿ. ಯೋ ಬ್ರೋ, ಇದು ಸೈಕೋ. ಯೋ ಸೈಕೋ, ರೆಡಿಯಾಗಿ ಬಂದಿದ್ದೀರಾ ಬ್ರೋ? ಚೆನ್ನಾಗಿದ್ದೀರಾ? ನೀವು ವೈಸರ್ ತೆಗೆದ್ಬಿಡಿ. ಯೋ ಫುಲ್ ಮಾಡಿಫೈಡ್ ಏರ್ಪೋರ್ಟಾ? ಲಾಂಗ್ ಆಗಲ್ವಾ? ಎಲ್ಲರೂ ಅಲ್ಲೇ ಹೋಗಿ ನಡೀ, ಹೋಗಿ ಬಂದ್ಬಿಡೋಣ. ಟೋಲ್ ತನಕ ಹೋಗೋಣ? ಟೋಲ್ ಎಲ್ಲ ಒಂದೇ ಏರ್ಪೋರ್ಟ್ ಒಳಗಾ? ಏ ಒಳಗೆ ಅಂತಿಕೆ, ಏನಿದೆ? ಸರಿ, ಏನು ಅಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ಅಲ್ಲ ನೋಡ್ಬೇಕು. ಅದು ಇದು ಕೆಂಪೇಗೌಡ ಸ್ಟ್ಯಾಚು ಇದೆಯಲ್ಲ ಅಲ್ಲಿ. ಬ್ರೋ ಅವ್ರ ಹೆಸರೇನು ಬ್ರೋ? ಹರ್ಷ. ನಮಸ್ತೆ ಬ್ರೋ. ಅಯ್ಯೋ ಅದು ಅಲ್ಟಿ ಬಿಡಿ, ಒಂಥರ ಬೈಕೇ ಬೇರೆ ರೀ, ಅದು ಲೆವೆಲ್ಲು. ಹಾಂ, ಇವ್ರು ಸತೀಶ್ ಅಂತ, ಸಂಚಾರಿ ಸತೀಶ್ ಇವ್ರ ಚಾನಲ್ ಹೆಸರು. ಗೋಪುರದಿಲ್ಲ ಅಂತವ್ರೆ. ಯಾವ್ದಿದು, 9ಆ 10ಆ 10ಆ? ಆನಿದೆ, ಕ್ಯಾಮ್ರಾ ಆಫ್ ಇದೆಯಾ? ಆನಲ್ಲಿ ಇದೆಯಾ? ಥರ ಹಾಂ ಕಾಣ್ತಿದೆ, ನಂದು ಕಾಣುತ್ತೆ, ಕಾಣ್ತಿದ್ದಿಲ್ಲ. ಹಾಂ, ಸೊ ಹೆಂಗಿರೋದು ಬ್ರೋ? ಮೊನ್ನೆ ವೀಡಿಯೋ ನೋಡಿದ್ರ ನಂದು ಇದ್ರೊಳಗಿಂದು, ಯಾವ್ದ್ರಿ 220 ಸೈಲೆನ್ಸರ್ ಫುಲ್ಲು ಚೇಂಜ್ ಮಾಡ್ಸವ್ರೆ, ತೆಳ್ಳಂ ಪೈಪ್ ಹಾಕವ್ರೆ, ಪಟ ಪಟ ಹೊಡಿತೈತೆ. ಅಲ್ಲ ಹಂಗಲ್ಲ ಬ್ರೋ, ಅದು ಈ ಇಂಜಿನಿಂದ ಪೈಪ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಈ ಎಡ್ಜ್ ಫುಲ್ಲು. ಏ ನಮ್ದು ಎಲ್ಲೆಲ್ಲಿಗೂ ಹೋಗುತ್ತೆ, ನಿಮ್ದು ಹೋಗುತ್ತೆ ಇದ್ರಲ್ಲ. ಹಾಂ ಹಾಂ, ಇವ್ರದ್ದು ಬ್ರೋ ಟೋಟಲ್ ಎಷ್ಟು ಗಾಡಿ ಇರೋದು ನಿಮ್ದು? ಓಕೆ, ಅಲ್ಲ ಪ್ರೋ ರೈಡರ್ಸ್ಗಳು ನೀವು ನಡೀರಿ, ನಿಮ್ಮ ಹಿಂದೆ ಹಿಂದೆ ನಾವು. ಏ ಅಲ್ಲ ಗುರು, ಗೇರ್ ದೊಡ್ಡಗುರು ನಿಮ್ದು. ನಮ್ಮ ಅಮ್ಮಗು ಮತ್ತು ಅವ್ರ ಫ್ರೆಂಡು ನಮ್ಮ ಸತೀಶ್ ಬ್ರೋ, ಅವರಂತೂ ನಾಯಿ ಹೊಡ್ದಂಗೆ ಹೊಡಿತಾರೆ, ನಾವು ನೋ ಐಡಿಯಾ. ನಿಧಾನಕ್ಕೆ ಹೊಡಿಬೇಕು, ಅಲ್ಲಿ ಹೊಡಿ, ಅಲ್ಲಿ ಕಿತ್ಕೊಂಡು ಹೋಗ್ಬಿಟ್ರ ಅಲೆ. ಇವಾಗ ನಾವು ಇವಾಗ ಹೋಗ್ತಾ ಇರೋದು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ? ಟೀ ಕುಡಿಯೋಕ್ಕೆ. ಸೀರಿಯಸ್ಲಿ ಗಾಯ್ಸ್, ಹೆಬ್ಬಾಳದಿಂದ ನಾವು ಏರ್ಪೋರ್ಟಿಗೆ ಬರೀ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಹಾಂ ಹೆಂಗಿದೆ ನೋಡಿ, ವಾಯ್ಸ್ ಅಂದರೆ ಹಿಂಗೆ. ಸುಮಾರು ದಿನ ಆದಮೇಲೆ ಸಿಕ್ಕವ್ರೆ, ಇದು ನಮ್ಮದು ಫಸ್ಟ್ ರೈಡು ನಮ್ಮ ಅಮ್ಮಗ್ರ ಜೊತೆ, ಮತ್ತು ಅವರು ಇನ್ನೊಬ್ಬರು ಯಾರೊಬ್ಬರು ಬಂದಿದ್ದಾರೆ ಇವ್ರ ಜೊತೆಗೆ. ಅವ್ರು ಯಾರಂತ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಇನ್ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ರೈಡು ಡೆಫಿನೆಟ್ಲಿ. ಮತ್ತು ನಮ್ದು ಆ್ಯಕ್ಚುಲಿ ಪ್ಲ್ಯಾನ್ ಆಗಿತ್ತು, ಸಂಡೇ ದಿನ ಪ್ಲ್ಯಾನ್ ಆಗಿತ್ತು. ಇವ್ರು ಆ್ಯಕ್ಚುಲಿ ಸಂಡೆ ನಾನು ಬರೋಕ್ಕಾಗಲ್ಲ ಬ್ರೋ, ನಾನು ಆ್ಯಕ್ಚುಲಿ ಯಾರ್ದು ಮದುವೆಗೆ ಹೋಗ್ತಾ ಇದ್ದೀನಿ, ನಾನು ಬರೋಕ್ಕಾಗಲ್ಲ. ಸೊ ಇವತ್ತೇ ಹೋಗೋಣ ಅಂತೇಳಿ ಹೇಳಿದ್ರು. ಸೊ ಆ ರೀಸನ್ಗೆ ನಾವು ಇವತ್ತೇ ಎತ್ತು ಸೀದಾ ಬಂದ್ಬಿಟ್ವಿ. ಅವರು 615 150 ಎಳಿತಾರೆ, ಇವ್ರದ್ದು 220 ಆರಾಮಾಗಿ 150 ಓಡುತ್ತೆ. ನಮ್ಮದು ಆ ಜಿಗಾಲಕ ಲಕ ಲಕ ಜಿಗಾಲಕ ಲಕ ಲಕ ಅಷ್ಟೇ.
ಸೊ ನೋಡೋದಾದ್ರೂ ಮುಂದೆ ಸಿಗ್ತೀನಿ. ನೋಡ್ಗುರು ಅವ್ರು ಹೆಂಗಿರ್ತವ್ರೆ, ಅದು ರೆಕಾರ್ಡ್ ಮಾಡಿದ್ರೆ ಸೈಕಾಗಿ ವೀಡಿಯೋ ಆಗಿರೋದು ಅವ್ರದ್ದು. ಅಲ್ಲ ಬ್ರೋ ಏನ್ ಬ್ರೋ ಅದು ಬೋರ್ ಆಗಿದೆ ಅಂತ ನಿಧಾನಕ್ಕೆ ಬರ್ಬೇಕಂತೆ, ನೀವು ನಾಯಿ ತರ ಹೊಡ್ಕೊಂಡ್ ಬರ್ತಿದ್ದೀರಾ. ನೂರತ್ರ ಮೇಲೆ ಹೆಕ್ಕಿಲ್ಲ, ಅದೇ ಅದೇ ಜಾಸ್ತಿ, ಯಾಕಂದ್ರೆ ಅದು ಐವತ್ತರಲ್ಲಿ ಬರುತ್ತೆ. ನಾವು ನಾನು ಯಾಕೆ ನಿಧಾನಕ್ಕೆ ಬರ್ತವ್ರೆ ಅಂತ ನಾನು ಆಮೇಲೆ ಕೇಳಿದೆ, ಬೋರ್ ಮಾಡಿಸೋರೆ ಅಂತ. ಮೊನ್ನೆ ಮಾಡ್ತಿದ್ವಿ, ಎಲ್ಲಿ ಕಾಣಿಸೋದಿಲ್ಲ ಬಾಟಿ, ಸುಮ್ಮನೆ ಮಾತಾಡ್ಕೊಂತ ಕೈ ಹಿಂಗೆ ಅರ್ಗದ ಸುಮ್ಮನೆ ಇಟ್ಕೊಂಡ್ ಬರ್ತವನೆ. ನಾನು ಆ್ಯಕ್ಚುಲಿ ಬರ್ತಿದ್ದೆ, ಅಲ್ಲ ನೀವೆಲ್ಲ ನಾವು ಬರ್ತಾ ಇದ್ದೀವಿ, ಇವ್ರು ಯಾಕೋ ಬರ್ತಾ ಇಲ್ಲ ಅಂತೇಳಿ ಆಮೇಲೆ ನಾನು ಸುಮ್ಮನೆ ನಿಲ್ಲಿಸ್ಬಿಟ್ಟೆ, ನೀವು ಬಂದುಬಿಟ್ರಿ ಜೋರಾಗೆ. ಅವಲ್ಲ ಕಾದು ಅವ್ರು ಬಂದ ಮೇಲೆ ಜೊತೆ ಬಂದ್ವಿ. ಓಹೋ ಅಂತ ಗಾಡಿಗೆ ಇಂಥ ರೋಡೇ ಬೇಕು ಗುರು. ಲಂಬಗಿನಿ ತಗೊಂಬಂದ್ಬಿಡಿ ಸುಮ್ಮನೆ. ಸೊ ನೋಡಿ ಎರಡು ಎರಡು ಸ್ಪ್ಲೆಂಡರ್ ಒಂದು 220 ಒಂದು 600 ರೂಪಾಯಿ. ಸೊ ನಾವು ಇಲ್ಲಿ ಟೋಲ್ ಹತ್ರ ಗಾಡಿ ನಿಲ್ಲಿಸಿದ್ವಿ, ನಾವಿವಾಗ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏರ್ಪೋರ್ಟ್ ಒಳಗೆ ನಾನು ಯಾವತ್ತೂ ಹೋಗಿಲ್ಲ, ಇದೇ ಫಸ್ಟ್ ಟೈಮು. ಅಲ್ಲಿ ನೋಡಿ ಫ್ಲೈಟ್ ಹಾರ್ತಿದೆ, ಫ್ಲೈಟಲ್ಲೂ ಹೋಗಿಲ್ಲ, ಈ ಏರ್ಪೋರ್ಟ್ ಒಳಗಡೆನೂ ಹೋಗಿಲ್ಲ. ಈ ಇಲ್ಲೆಲ್ಲ ನಾನು ಹೆವಿ ಓಡಾಡಿದ್ದೀನಿ, ಈಶಾ ಮತ್ತು ನಂದಿ ಹಿಲ್ಸು ಇಲ್ಲೆಲ್ಲ ಇದೇ ರೋಡಿಂದ ಹೋಗೋದು. ನಾವು ಇವತ್ತು ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗಡೆ ಎಂಟರ್ ಆಗ್ತೀವಿ. ಸೊ ನೋಡೋಣ ಒಳಗಡೆ ಹಿಂಗೈತೆ ಅಂತ. ಬೆಂಗಳೂರಲ್ಲಿ ಒಂದು ದೊಡ್ಡದು ಕೆಂಪೇಗೌಡ ಸ್ಟ್ಯಾಚು ಕೊಟ್ಟಿದ್ದಾರೆ ಅಂತ ನಿಮಗೆಲ್ಲೂ ಗೊತ್ತಿರ್ಬೋದು, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನಾನು ನೋಡಿಲ್ಲ ಬಟ್ ಇವತ್ತು ತೋರಿಸ್ತೀನಿ. ಇಲ್ಲದೆ ನೋಡಿ ಇದೇ ಕೆಂಪೇಗೌಡ ಸ್ಟ್ಯಾಚು ರೀಸೆಂಟಾಗಿ ಕಟ್ಟಿರೋದು. ರೀಸೆಂಟ್ ಅಂದರೆ ಅಲ್ಲೇ ಒಂದು ವರ್ಷ ಆಗಿರ್ಬೋದು ಅಂದ್ಕೊತೀನಿ, ನಾನು ನೋಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ಎಂಟರ್ ಆಗಿದ್ದು, ನೋಡ್ತಾ ಇರೋದು ಮಿರರಲ್ಲಿ ನೋಡಿ ಹೆಂಗೆ ಕಾಣ್ತೈತೆ. ಕಾಣುತ್ತಾ ನಿಮಗೆ? ನೋ ಐಡಿಯಾ. ಅಲ್ಲಿ ಆದರೆ ಹೋಗೋಣ, ಇಲ್ಲ ಅಂದರೆ ಪರವಾಗಿಲ್ಲ. ಗಾರ್ಡನ್ ಗಾರ್ಡನ್ ದಿಲ್ಪುರ ಗಾರ್ಡನ್ ಗಾರ್ಡ ಹೊರ ಬಯ್ಯಾ. ಗಿಡಗಳನ್ನ ಎಷ್ಟು ಚೆನ್ನಾಗಿ ಅಲ್ಲಲ್ಲೇ ಅಲ್ಲಲ್ಲೇ ಹಿಂಗೆ ಕರೆಕ್ಟಾಗಿ ಕ್ರಾಪ್ ಮಾಡಿ ಕಟ್ ಮಾಡಿದ್ದಾರೆ ಹೊಸದಾಗೆ. ಸೈಕ ಗಣಿತ ಗುರು ಇದು ಏರ್ಪೋರ್ಟ್ ರೋಡು. ನಾನು ಆ್ಯಕ್ಚುಲಿ ಒಳಗಡೆ ಬಂದೇ ಇಲ್ಲ ಏರ್ಪೋರ್ಟಿಗೆ ಹೋಗೋ ರೋಡು, ಅಲ್ಲಿಂದ ಹಿಂಗೆ ಸ್ಟ್ರೈಟ್ ಹೋದನಷ್ಟೇ ನಾನು. ಮತ್ತು ಅಲ್ಲಿಂದ ಮುಂದಕ್ಕೆ ಬಂದು ಏರ್ಪೋರ್ಟಾಗೆಲ್ಲ ಈ ರೋಡ್ ಎಂಟ್ರಿನೇ ತೊಗೊಂಡಿಲ್ಲ, ಇವತ್ತು ತೊಗೊತಿದ್ದೀನಿ. ಟರ್ಮಿನಲ್ ಹತ್ರ ಹೋಗಿ ಟೀ ಕುಡ್ದು ವಾಪಸ್ ಬರೋದು. ಬ್ರೋ ಒಳ್ಳೆ ಸೈಕು ಬ್ರೋ. ಸೊ ಹಿಂಗಿದೆ ನೋಡ್ರಪ್ಪ, ನಾನು ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಕೆಂಪೇಗೌಡ ಏರ್ಪೋರ್ಟ್. ವಾವ್ ಎಲ್ಲ ಸಿಟಿಗಳಲ್ಲಿ ಹೆಂಗೆ ಮಾಡಿದ್ದಾರೆ ಅಂದರೆ ಸ್ಟ್ರೈಟ್ ಕಂಬ ಇಟ್ಟು ಆ ಕಡೆ ಒಂದು ಲೈಟು ಈ ಕಡೆ ಒಂದು ಲೈಟು ಹಿಂಗೆ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಹೆಂಗೈತಂದರೆ ಹಿಂಗೆ ನಿಲ್ಲಿಸಿ ಇಲ್ಲೊಂದು ಲೈಟು ಈ ಕಡೆ ಒಂದು ಚಿಕ್ಕದೊಂದು ಲೈಟು ನೋಡಿ, ಈ ಥರ ಯೂನಿಕಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಇಲ್ಲಿ. ಏ ಬ್ರೋ ನನಗೆ ರೂಟ್ ಗೊತ್ತಿಲ್ಲ ಬ್ರೋ, ಏ ನಾನು ನಿಧಾನಕ್ಕೆ ಹೋಯ್ತಿದ್ದೀನಿ ತಡಿರೋ. ಹೇಯ್ ಅವ್ರು ಆ ಕಡೆ ಹೋದ್ರೆ ಇವ್ರು ನಿಂತವ್ರೆ ಬ್ರೋ. ಹೆಂಗ್ರು ಇಷ್ಟು ಸುಂದರವಾಗಿರುತ್ತ ಏರ್ಪೋರ್ಟು? ಸೀರಿಯಸ್ಲಿ ನಂಗೆ ಇವತ್ತೇ ಗೊತ್ತಾಗಿದ್ದು, ನಾನು ಯಾವ ಕಾಲೇ ಇಟ್ಟಿಲ್ಲ ಏರ್ಪೋರ್ಟ್ ಒಳಗೆ, ಇವತ್ತು ಬಂದಿದ್ದೀನಿ. ನೈಸ್. ಅಲ್ಲಿದೆ ನೋಡಿ ಏರ್ಪೋರ್ಟು, ನಾನು ತಗಡೆ ಆನ್ ಮಾಡ್ಕೊಳ್ಳಿಲ್ಲ, ಒಂಚೂರು ರೆಕಾರ್ಡ್ ಆಗಿರ್ಬೋದು ಅಂದ್ಕೊತೀನಿ. ನೋಡಿ ಮಿರರಲ್ಲಿ ಸ್ವಲ್ಪ ಕಾಣುತ್ತೆ. ನೀವು ಗೂಗಲಲ್ಲಿ ಮ್ಯಾಪಲ್ಲಿ ಫೋಟೋಗಳು ಚೆಕ್ ಮಾಡಿದರೆ ನಿಜ ಹೇಳ್ತೀನಿ, ಏನು ಸುಂದರವಾಗಿರೋ ಫೋಟೋ ಸಿಗೋದು ಗೊತ್ತಾ ನಮ್ಮ ಏರ್ಪೋರ್ಟ್ದು, ಬೆಂಗಳೂರು ಏರ್ಪೋರ್ಟು. ಅಲ್ಲಿ ನೋಡಿ ಫ್ಲೈಟ್ಗಳು ಎಷ್ಟೊಂದು ಹೆಂಗೆ ನಿಂತಿದ್ದಾವೆ. ಹಾವ್ ಗುರು ಎಷ್ಟೋ ಮೇಲಿಂದ ನೋಡ್ಬೇಕಾರೆ ಎಷ್ಟು ಖುಷಿ ಪಡ್ತೀವಿ. ಇಲ್ಲಿ ನೋಡಿ ಎಷ್ಟೊಂದು ಟೇಕ್ ಆಫ್ ಆಗ್ತಿದೆ, ಅದು ಯಾವ್ದು ಲ್ಯಾಂಡ್ ಆಗ್ತೈತೆ ಟೇಕ್ ಆಫ್ ಆಗ್ತೈತೆ ಗೊತ್ತಿಲ್ಲ,
ನಮಗೆ ಅಲ್ಲಿ ನಿಂತ್ಕೊಂಡಿದ್ದವ್ರು ನಾವು ಓಡಿಸ್ಬಿಟ್ರೆ ಅಲ್ಲಿಂದ, ಏ ನಿಂತ್ಕೋಬೇಡಿ ಪಾರ್ಕಿಂಗ್ ಇದೆ ಮುಂದೆ ಹೋಗಿ ಸಾರ್ ಮುಂದೆ ಹೋಗಿ ಸಾರ್ ಅಂತ. ಬ್ರೋ ಯಾವ ಸೈಡು? ಟರ್ಮಿನಲ್ ಟೂನಾ? ಅಲ್ಲ ಬ್ರೋ ಫ್ಲೈಟಲ್ಲಿ ಏನು ಬೈಕ್ಗಳು ಹಾಕಿ ಕಟ್ಟಿ ಕಳ್ಸೋಣ? ವಾವ್ ಆನ್ ರೆಕಾರ್ಡ್ ನೋಡಿ ಬ್ರೋ, ಹಿಂಗಿದೆ ಏರ್ಪೋರ್ಟ್ ಇಲ್ಲಿ. ಫಸ್ಟ್ ಟೈಮು, ಅಕಸ್ಮಾತ್ ಎಲ್ಲರೂ ಫ್ಲೈಟ್ ಹಿಡಿಬೇಕು ಅಂತೇಳಿದ್ರೆ ನಮ್ಮ ತಾಯಿ ಮೆಂಟ್ಲಾಗಿ ಹೋಗ್ತೀನಿ, ಅದಂತರೂ ಗ್ಯಾರಂಟಿ. ನಾನು ನನಗೆ ಗೊತ್ತಿರೋ ಎಲ್ಲಿಂದ ಬರಬೇಕು, ಎಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಜೀವತ್ತಿನ ಸಾಯ್ಸಾಕ್ಬಿಡ್ತಾರೆ ನಮ್ಮನ್ನು. ನೋಡಿ ಥ್ಯಾಂಕ್ ಯು. ಇಲ್ಲಿ ಯಾರು ಆರ ನೋಡಿಯಂಗಿಲ್ಲ, ಏನು ಮಾಡೋಂಗಿಲ್ಲ ಗುರು. ನೋಡಿ ಏರ್ಪೋರ್ಟ್ ಹೆಂಗಿದೆ. ಅಯ್ಯಯ್ಯಪ್ಪ ಬೆಂಗಳೂರು ಸಿಟಿ, ಬೆಂಗಳೂರು ನಗರ. ಹೋ ಎಲ್ಲಿ ಅವರು? ಪಾರ್ಕಿಂಗ್ ಮತ್ತೆ ನೀವೇನು ಹಾಕ್ಲಿಲ್ಲ, ಸುಮ್ಮನೆ ಬಂದ್ಬಿಟ್ರಿ. ಹೆಂಗೆ ಎಕ್ಸಿಟ್ ಆಯ್ತು? ಇದೆಯಾ ಅವ್ರೆಲ್ರ? ಹೌದಾ? ಏ ಏನಕ್ಕೆ ಸುಮ್ಮನೆ, ಬೇಡ ಬಿಡಿ, ಆಚೆನೇ ಕುಡ್ಕೊಂಡು ಹೋಗ್ಬಿಡೋಣ. ಏ ಸುಮ್ಮನೆ ಏನಕ್ಕೆ ಅಲ್ಲೇ ಹೋಗ್ಬೇಕಿತ್ತಾನೆ, ಸುಮ್ಮನೆ ಏನಕ್ಕೆ ಸುತ್ತಾರ್ದೆ? ಹೌದಾ? ಏ ಫುಲ್ ಟ್ಯಾಂಕ್ ಇದೆ, ಸಾಕು ಬಿಡಿ. ಹಾಂ ನಮ್ಮ ಫುಲ್ ಟ್ಯಾಂಕ್ ಇದೆ, 700. ಏನ್ ಬ್ರೋ ಸನ್ಸೆಟಾ? ಸನ್ಸೆಟಾ ಬ್ರೋ? ಸ್ವಲ್ಪ ವೈಬ್ರೇಷನ್ ಆಗುತ್ತೆ ಗೊತ್ತಾಯ್ತಾನೆ? ಅಲ್ಲ ಗೇರ್ ತಕ್ಕೊಂಡು ಹೆಂಗ್ ಕಾಣ್ತಾರೆ ನೋಡಿ ಸ್ಪ್ಲೆಂಡ್ರಲ್ಲಿ. R15 ಹೊಡೇನ್ ಇವಾಗ. ಅವಾಗ ಇವರು ತಗೊಂಡಿದ್ದ ದಿನ ಅವತ್ತು ಹೊಡೆದಿದ್ದೆ ನಾನು ಈ ಗಾಡಿ, ಇದೇ ಗಾಡಿ ಅದು. ಮತ್ತೆ ಅವಾಗ ಓಡಿಸಿಲ್ಲ, ಇವತ್ತು ಓಡಿಸ್ತಾ ಇದ್ದೀನಿ. ಹೆಂಗಿರೋದು ಒನ್ ನೋಡಿದ್ದಾರೆ, ಟೂ ನೋಡಿರಲಿಲ್ಲ. ಸೊ ಆ ರೀಸನ್ಗೆ ಟೂ ನೋಡ್ಬೇಕಂತ ಟೂ ಹೋಗ್ಬಿಟ್ರು ಅವರು. ಹೋಗಿ 103 ಓ ಹೆಂಗ್ರು ಹಂಗೆ ಹೋಗ್ತಾನೆ. ಅವರು ಟೂಗೆ ಹೋಗ್ಬಿಟ್ರು. ಸೊ ಅದಕ್ಕೆ ಅದರಲ್ಲೂ ಇಲ್ಲಿ ಸೆಕ್ಯೂರಿಟಿ ಟೀಮು ನಮ್ಮ ಹಿಂದೆಯೇ ಬರ್ತೈತೆ. ಬೈಕರ್ಸ್ ಎಲ್ಲ ಓಡಾಡಲ್ಲ ಇಲ್ಲಿ, ಭಾಳ ಕಮ್ಮಿ. ಇಲ್ಲಿ ಬರೋದೇ ಫೋಟೋ ಗಿಟೋ ಹೊಡ್ಕೊಳಕಂತ ಗೊತ್ತಾಯ್ತಾ. ಸೊ ಆ ರೀಸನ್ಗೆ ಅವ್ರು ನಮಗೆ ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಇವರು ಟೂಗೆ ಹೋಗ್ಬೇಕಂತೇಳಿ ಟೂಗೆ ಹೋಗ್ಬಿಟ್ರು. ಆ ಟೂಗೆ ಹೋಗ್ಬಿಟ್ರೆ ಟರ್ಮಿನಲ್ ಟೂಗೆ ಹೋದರೆ ಅಲ್ಲಿಂದ ಬೇರೆ ಆಪ್ಷನ್ ಇಲ್ಲ ಎಲ್ಲೂ ಹೋಗೋಕ್ಕೆ. ಅಲ್ಲಿಂದ ಹಿಂಗೆ ಬಂದ್ವಿ ಅಂದರೆ ಸೀದಾ ಎಕ್ಸಿಟೆ, ಎಲ್ಲೂ ಯೂಟರ್ನ್ ಇಲ್ಲ, ಏನೂ ಇಲ್ಲ. ಆ ರೀತಿ ಪೊಸಿಷನ್ ಐತೆ. ನಾವು ಅಲ್ಲಿಂದ ಯೂಟರ್ನ್ ಇರ್ಬೋದು, ಮತ್ತೆ ವಾಪಸ್ಸು ಟರ್ಮಿನಲ್ 1 ಹೋಗೋಣ ಅಂತಂದು ಅವ್ರು ಹೇಳಿದರು. ಬಟ್ ಎಲ್ಲ ಎಡವಟ್ ಆಗೋಯ್ತು. ಸೊ ಬಿಡಿ, ಇವನ್ ಆಚೆ ಎಲ್ಲರೂ ಟೀ ಕುಡ್ಕೊಂಡು ಅಲ್ಲಿಂದನೇ ಸೀದಾ ವಾಪಸ್. ಏನ್ ಬ್ರೋ ಇದು ಕಂಡೀಷನ್ ಹಿಂಗೈತೆ?
ಹೋದ್ರು 130+ ಮೇ ಬಿ. ಸೊ ಈಗ ಅವ್ರಿನ್ನೂ ಬರಬೇಕು, ಇರೋ ಎಲ್ಲಿದ್ದಾರೋ ಇರೋ ಅಲ್ಲೇ ಮೇಲಿಡ್ತಾರೋ ಅವರು. ನಾನು ಫುಲ್ ಸ್ಪೀಡಾಗಿ ಬಂದುಬಿಟ್ಟೆ ಅಲ್ಲಿ ಮುಂದೆ ಹೋಗಿ ಟೋಲಿಂದ ಆಚೆ ಎಲ್ಲರೂ ಟೀ ಕುಡಿದು ಆಮೇಲೆ ಹೊರಡಬೇಕು. ಒಂದೆರಡು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಗಾಡಿ ಜೊತೆಗೆ, ಗಾಡಿ ಸಿಕ್ಕೈತೆ ಅಂದಮೇಲೆ ಒಂದೆರಡು ಫೋಟೋ ಆದರೆ ಚೆನ್ನಾಗಿರುತ್ತೆ. ಇದು 360 ಮೌಂಟು, 360 ಡಿಗ್ರಿ ಕ್ಯಾಮ್ರಾ ಬರುತ್ತಲ್ಲ ಅದ್ರ ಮೌಂಟ್ ಇದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕೆ. ಸರಿ ಮಾಡಿದ್ರು ಇವ್ರೊಂದು ವಿಡಿಯೋ, ನಮ್ದು ಬೇಕು ವಿಡಿಯೋ. ಹಂಗ ಎತ್ತು ಹೊಡೆಯುತ್ತೆ ಗುರು ಇದು ಗಾಡಿ ಮಾತ್ರ. ಇದೇ ಹಿಂಗೈತೆ ಸೂಪರ್ ಬೈಕ್ಸ್ಗಳೆಲ್ಲ ಹೆಂಗ್ ಹೊಡಿಬೇಡ ಸಿದಾಲ್ ಪದಾಲ್. ಅಮ್ಮ ಬ್ರೋ ಎಷ್ಟು ಹೊಡೆದಿದ್ರ ಟಾಪ್ ಸ್ಪೀಡ್? 154 ಹೊಡಿಬಾರ್ದು ಗುರು. ಅವ್ರು 155 ಹೊಡೆದ್ರೆ ನಾನು ಇವತ್ತು 130 ಟಚ್ ಮಾಡಿದ್ದೀನಿ. ಎಲ್ಲಿ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇದೆಯಾ ಅಲ್ಲಿ ಅಲ್ಲಿದೆಯಾ? ನಡ್ಕೊಂಡು ಎಲ್ಲಿ ಇದೆ ತಾನೆ ಇಲ್ವಾ? ಹೆಂಗೆ ಬಾಯ್ಸ್ ಅರೌಂಡ್ ಫೈವ್ ಚೆನ್ನಾಗಿದೆಯಾ? ಅರೌಂಡ್ ಫೈವ್ ತೊಗೊಂಬಿಡೋಣ ಈಗಲೇ, ಏನು ಇಮಿಡಿಯೇಟ್ ಇಲ್ಲ ಗುರು. ಸೊ ಇವಾಗ ಟೀ ಕುಡಿಯೋಣ, ಟೀ ಕುಡಿಸಿ ಸಿಗ್ತೆ. ಯಾವ್ದು ಹೆಲ್ಮೆಟು ವೇಗನ ಎಕ್ಸಾರ ಎಮ್ ಟಿಯಾ? ಹೆಂಗರು ಬ್ಲೂ ಕಲರ್ ಫಾಗ್. ಏ ಒಂದು ತಳಗೆ ಒಂದು ಮೇಲೆ ಯಾಕೈತೆ? ಇದು ಮೇಲೆ ಐತೆ, ಇದು ತಳಗಿದೆ. ಹಂಗಲ್ಲ ಏನೋ ತಳಗೆ ಮೇಲೆ ಹಾಕ್ಸಿದ್ದಾರೆ. ಹಂಗಲ್ಲ ಬ್ರೋ, ಹೌದಾ ನಿಮ್ಗೆ ಗೊತ್ತೇ ಇಲ್ವಾ? ವಾ ವೆರಿ ಗುಡ್. ಅವ್ನು ವಿಡಿಯೋ ಮಾಡ್ತಾ ಏ ಕ್ರೇಜಿ ಗುರು ಇದು. ಸೊ ಲೆಟ್ಸ್ ಗೋ ಗೈಸ್. ಟೀಗೆ ಕುಡಿದ್ವಿ ಇಲ್ಲೇ, ಸುಮಾರು ಹೊತ್ತು ವೀಡಿಯೋ ಗೀಡಿಯೋ ಫೋಟೋ ಗೀಟೋ ಹೊಡ್ಕೊಂಡ್ವಿ, ತುಂಬ ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ. ಸೊ ಈಗ ಹೋಗೋಣ, ಟೈಮ್ ಆಯಿತು, ಲೆಟ್ಸ್ ಗೋ ಬ್ರೋ. ಸೊ ಬಾಯ್ಸ್ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಮನೆ ಕಡೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಗಾಯ್ಸ್, ಮತ್ತೆ ಸಿಗ್ತೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೆ ಹುಷಾರಾಗಿರಿ, ಟೇಕ್ ಕೇರ್, ಬಾಯ್.